ಕಷ್ಟ ಆದಾಗ ಬಿಟ್ಟೋದವರು ಇದ್ದಾರೆ, ಇಲ್ಲ ಅದು ಆಗಲ್ಲ ಮರ ನಾನು ಕೆಲಸ ಹೋಗ್ತೀನಿ ತುಂಬ ಕಷ್ಟ ಆಗುತ್ತೆ ಅಂದ್ರೆ. ಬಟ್ ನಾನು ಆ ಟೈಮಲ್ಲಿ ನಿಜ ನನ್ನ ಫ್ಯಾಮಿಲಿ ತುಂಬಾ ಕಷ್ಟ ಕೊಟ್ಟಿದ್ದೆ, ನನ್ನ ಫ್ಯಾಮಿಲಿಗೆ ಇದ್ದ ಬದ್ದ ಒಡವೆ ಗಿಡವೆ ಎಲ್ಲ ಮಾರಿದ್ದೀನಿ ನಾನು, ಯಾವ್ದು ಬಿಟ್ಟಿಲ್ಲ. ಇದು ನನ್ನ ದೊಡ್ಡ ಮಗ ಪ್ರತೀಕ, ಇದು ನನ್ನ ಚಿಕ್ಕ ಮಗ, ಇದು ನನ್ನ ವೈಫ್. ರಿಷಬ್ ಸರ್ ಒಂದೇ ಹೇಳಿದ್ದು, ಈ ಸಿನಿಮಾ ಕನ್ನಡದಲ್ಲಿ ಮಾತ್ರ ಮಾಡೋಣ ಅಂತ. ಪ್ಯಾನ್ ಇಂಡಿಯಾ ಪ್ಲಾನೇ ಇರಲಿಲ್ಲ, ಪ್ಯಾನ್ ಇಂಡಿಯಾ ಪ್ಲಾನೇ ಇರಲಿಲ್ಲ, ಕನ್ನಡದಲ್ಲಿ ಮಾತ್ರ ಈ ಸಿನಿಮಾ ಮಾಡೋಣ, ಕನ್ನಡದಲ್ಲೇ ರಿಲೀಸ್ ಮಾಡೋದಿದ್ದು. ಮತ್ತೆ ಬೇಕಿದ್ರೆ ನಾವು ಈ ಸಿನಿಮಾನ ರಿಲೀಸ್ ಆದಮೇಲೆ ರೆಸ್ಪಾನ್ಸ್ ನೋಡಿ ತುಳುವಲ್ಲಿ ಒಂದು ಮಾಡೋಣ ಅಂತೇಳಿ, ಬಿಕಾಸ್ ಈ ಬೆಲ್ಟ್ ಇದೆ ಅಲ್ವಾ, ತುಳುವಲ್ಲಿ ಒಂದು ಡಬ್ಬಿಂಗ್ ಮಾಡಿ ಬಿಡೋಣ ಬೇಕಿದ್ರೆ ಅಂತೇಳಿ ಒಂದು ಇದಿತ್ತು. ಮತ್ತು ಬೇರೆ ಭಾಷೆಗೆಲ್ಲ ಕನ್ನಡದಲ್ಲೇ ಬಿಡೋದು ಅಂತ, ಇವನ್ ಬೇರೆ ಈಗ ಹೈದರಾಬಾದ್ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಕೇರಳ ಆಗಿರ್ಬೋದು, ಕನ್ನಡದಲ್ಲೇ ಬಿಡೋಣ, ಸಬ್ ಟೈಟಲ್ ಹೆಂಗಿದೆ ನೋಡಲಿ ನಮ್ಮ ಸಿನಿಮಾ ಕನ್ನಡದಲ್ಲೇ ನೋಡಲಿ ಅಂತ ಆ ಥರ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡಿದ್ರು ಅವರು. ಹಾಗೆಯೇ ರಿಲೀಸ್ ಕೂಡ ಮಾಡಿದರು, ಒಳ್ಳೆ ಹೋಯ್ತು ನೋಡಿ ಸಿನಿಮಾ, ಕನ್ನಡದಲ್ಲೇ ಚೆನ್ನಾಗಿ ಹೋಯ್ತು ಆ್ಯಕ್ಚುಲಿ. ಆಮೇಲೆ ಆ ಕಡೆಯಿಂದ ಸುಮಾರು ಇದು ಬರ್ತಾ ಇತ್ತು ರೆಸ್ಪಾನ್ಸ್, ಇಲ್ಲ ನೀವು ನಮ್ಮ ಭಾಷೆಗೆ ಡಬ್ ಮಾಡಿ ಸರ್, ಡಬ್ ಮಾಡಿ ಡಬ್ ಮಾಡಿ ಅಂತ. ಅದಕ್ಕೆ ಇಮಿಡಿಯೇಟ್, ಮತ್ತು ಹೊಂಬಾಳೆ ಫಿಲಮ್ಸ್ಗೆ ಇದು ಒಂದು ದೊಡ್ಡ ಕಷ್ಟದ ಕೆಲಸ ಏನಲ್ಲ ಡಬ್ ಮಾಡಿಬಿಡುವಂಥದ್ದು, ಆಲ್ರೆಡಿ ಕೆ ಜಿ ಎಫ್ ಟೀಮ್ ಇದೆ ಅವ್ರ ಹತ್ರ, ಕೆ ಜಿ ಎಫ್ ಅಲ್ಲಿ ಮಾಡಿದಂಥ ಟೀಮ್ಗಳಿದೆ. ಸೊ ಇಮಿಡಿಯೇಟ್ ಎಲ್ಲ ಇಮಿಡಿಯೇಟ್ ಆಗಿದ್ದು ಪಕ್ಕ ಪಕ್ಕ ಮಾಡಿ ರಿಲೀಸ್ ಮಾಡಿ ಹೋಯ್ತು, ಅದನ್ನು ಚೆನ್ನಾಗಿ ಓಡ್ತಾ ಇದೆ ಈಗ. ಶೋಕಿ ಈಗಲೇ ಶೋಕಿ ಅಂತ ಹಾಗಾದ ಪ್ರಾಣಿ ಪಕ್ಷಿಗಳು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ವಾ? ಕಾಂತಾರದಲ್ಲಿ ಅದೇ ನಾನು ಹೇಳಿದಂತೂ, ಒಂದು ಒಂದು ಒಳ್ಳೆ ಸಿನಿಮಾ ಬರಬೇಕಂದ್ರೆ ಒಂದು ಒಳ್ಳೆ ಟೀಮ್ ಬೇಕು. ಸೊ ಡೈರೆಕ್ಷನ್ ಟೀಮ್ ಆಗಿರಲಿ, ಆ್ಯಂಡ್ ಡಿ ಒ ಪಿ ಸರ್ ನಿಮ್ಗೆ ಅರವಿಂದ್ ಅವ್ರ ಬಗ್ಗೆ ಹೇಳುವಂಗಿಲ್ಲ, ಅವರು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿದ್ದಾರೆ ಸಿನಿಮಾನ. ಚಾರ್ಲಿನ ಅವರೇ ಮಾಡಿರೋದು, ಅರವಿಂದ್ ಕಶ್ಯಪ್, ಅವ್ರ ಟೀಮು ತುಂಬ ಚೆನ್ನಾಗಿದೆ, ಸಂಜಯ್ ಆಗಿರ್ಬೋದು, ಮನು ಆಗಿರ್ಬೋದು, ಎಲ್ಲ ಒಂದು ಒಳ್ಳೆ ಟೀಮ್. ಆ್ಯಂಡ್ ನಿಮ್ಮ ಆಟಲ್ಲೂ ಹಾಗೆ ಧರಣಿ ಮತ್ತು ಅವರು, ಪಾಪ ಅವರಷ್ಟು ಕಷ್ಟ ಪಟ್ಟವರು ಈ ಸಿನಿಮಾದಲ್ಲಿ ಯಾರೂ ಇಲ್ಲ. ಎರಡು ಸಲ ಮಳೆ ಬಂದು ಸೆಟ್ ಹಾಳಾಗಿ ಬೈಗಳು ತಿಂದು ಆ ಥರ, ಬಟ್ ಆ ಕ್ರೆಡಿಟ್ ಸಿಗ್ತಾ ಇದೆ ಸರ್. ಯಾವತ್ತು ನಾವು ಕಷ್ಟಪಡ್ತೀವ ಅದ್ರ ಕ್ರೆಡಿಟ್ಸ್ ಖಂಡಿತ ಸಿಗುತ್ತೆ. ಅದಕ್ಕೆ ಉದಾಹರಣೆ ಕಾಂತಾರ, ಡೈರೆಕ್ಷನ್ ಟೀಮಲ್ಲೂ ಆಗಿರ್ಬೋದು, ಚಿರಂತ ಇದ್ದ ನಮ್ಮ ಶ್ಯಾಮ್ ಭಟ್ರು ಒಣದು ರೈಟ್ರು, ಅವರು ಡೈರೆಕ್ಷನ್ ಟೀಮಲ್ಲೂ ಇದ್ದರು. ಶ್ಯಾಮ್ ಭಟ್ರು ರಾಕಿ ಅಂತ ಇದ್ದ, ನಮ್ಮ ರಂಜನ್ ಲಚ್ ಹುಡುಗ ಮಾಡಿದ, ಅವನು ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದಾನೆ. ಪ್ರತೀಕ್ ಅಂತ ಇದ್ದ ನಮ್ಮ ಮಂಗಳೂರು ಹುಡುಗ, ಸುಮಾರು ಜನ ಕೆಲಸ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಟೀಮ್ ಅದೇ ಈಗ ರಿಲೀಸ್ ಆಗಿದೆ ಅಷ್ಟೇ ಅಲ್ವಾ. ಸೊ ಸುಮಾರು ಸಿನಿಮಾಗಳು ಬರ್ತಾ ಇದೆ, ಕಾಲ್ ಬರ್ತಾ ಇದೆ. ಬಟ್ ಮೊದಲೆಲ್ಲ ಸ್ವಲ್ಪ ಹೊಟ್ಟೆಪಾಡಿಗೋಸ್ಕರ ಎಲ್ಲ ಸಿನಿಮಾ ಮಾಡ್ತಿದ್ದೆ ನಾನು, ಅಂದರೆ ಫ್ಯಾಮಿಲಿ ಇದೆಯಲ್ಲ ನೋಡ್ಕೋಬೇಕು. ಬಟ್ ಇವಾಗ ಸ್ವಲ್ಪ ಅಂದರೆ ಭಯ ಜಾಸ್ತಿ ಆಗಿದೆ ಸರ್. ಈಗ ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ನಮಗೆ ಭಯನೂ ಜಾಸ್ತಿ ಆಗುತ್ತೆ, ಬಿಕಾಸ್ ಮುಂದೇನು ಮಾಡೋಣ ಅಂತೇಳಿ. ಇಷ್ಟೊಳ್ಳೆ ಸಿನಿಮಾ ಕೊಟ್ಟಾದ್ಮೇಲೆ ಮುಂದೇನು ಮಾಡೋದು, ಅದೊಂದು ಟೆನ್ಷನ್ ಇರುತ್ತಲ್ಲ. ಸೊ ಅದೊಂದು ಜಾಸ್ತಿ ಆಗಿದೆ, ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ. ಅದಕ್ಕೆ ಸ್ವಲ್ಪ ಚೂಸಿ ಆಗ್ತಾ ಇದ್ದೀನಿ, ಕ್ಯಾರೆಕ್ಟರ್ ಸ್ವಲ್ಪ ನೋಡ್ಕೊಂಡು ಮಾಡ್ತಾ ಇದ್ದೀನಿ ಇವಾಗ. ಸೊ ನೋಡಬೇಕು ಕುಟುಂಬದ ಬಗ್ಗೆ. ಅದೇ ಇವಾಗ ನಂದು ನಾನು ಅಮ್ಮ ನನ್ನ ವೈಫು ಮತ್ತು ಇಬ್ಬರು ಮಕ್ಕಳು ಇದ್ದಾವೆ ಇಲ್ಲಿ. ಅದೇ ಈಗ ಮಂಗಳೂರಲ್ಲಿ ಇರೋದು, ಇಲ್ಲಿ ವಾಮಂಜೂರು ಅಂತ ಇದು. ಮುಂದೆ ಇಲ್ಲೇ ಒಂದು ಸ್ವಲ್ಪ ಒಂದೂವರೆ ಕಿಲೋಮೀಟರ್ ಶಿಫ್ಟ್ ಆಗ್ತಾ ಇದ್ವಿ, ಮನೆ ಆಗ್ತಾ ಇದೆ, ಒಂದು ಸ್ವಲ್ಪ ಮನೆ ನಡೀತಾ ಇದೆ, ಅಲ್ಲಿ ಶಿಫ್ಟ್ ಆಗ್ತೀವಿ. ಸೊ ಜೀವನೋಪಾಯಕ್ಕೆ ಬಿಡಿ ಕಟ್ತಾ ಇದ್ದು ಹುಡುಗ, ಊಟ ಟೈಮಲ್ಲೂ ಬಿಡಿ ಕಟ್ತಾ ಇದ್ದು, ಈ ಜರ್ನಿ ಏನು ಜರ್ನಿ? ಒಳ್ಳೆ ಸರ್, ನನಗೆ ಗೊತ್ತಿರೋ ಪ್ರಕಾರ ಛಲ ಅಂತ ಒಂದಿದ್ರೆ ನಾವು ಮಾಡ್ಬೋದು ಅಂತ ಯಾವುದು ಕೂಡ. ಅಂದರೆ ವಿಶ್ವಾಸ ಬಿಲೀವ್ ಇರಬೇಕಾದ್ರು ನಮಗೆ ನಮ್ಮ ಮೇಲೆ, ಇನ್ನೊಬ್ಬರ ಮೇಲೆ ನೀವು ಸಪೋರ್ಟ್ ತೊಗೊಳ್ಳೋದು ಅದು ಬೇರೆ ವಿಷಯ. ಬಟ್ ನಮಗೆ ನಮ್ಮ ಮೇಲೆ ಒಂದು ಬಿಲೀವ್ ಇರಬೇಕು, ಕಾನ್ಫಿಡೆಂಟ್ ಇರಬೇಕು. ಇದಿದ್ದರೆ ಮಾತ್ರ ನಿಮಗೆ ಒಂದು ಕೆಲವೊಂದು ವಿಷಯಗಳು ರೀಚ್ ಆಗಲಿಕ್ಕೆ ಸಾಧ್ಯ. ನಾವು ಅಂದರೆ ಈಗ ಸುಮಾರು ಜನ ನನ್ನ ಮುಂದೆನೆ ಈ ನಾಟಕದ ರಂಗದಲ್ಲ ಬೇರೆ ಕಷ್ಟ ಆದಾಗ ಬಿಟ್ಟೋದವ್ರು ಇದ್ದಾರೆ, ಇಲ್ಲ ಅದು ಆಗಲ್ಲ ಮರ ನಾನು ಕೆಲಸ ಹೋಗ್ತೀನಿ ತುಂಬ ಕಷ್ಟ ಆಗುತ್ತೆ ಅಂದರೆ. ಬಟ್ ನಾನು ಆ ಟೈಮಲ್ಲಿ ನಿಜ ನನ್ನ ಫ್ಯಾಮಿಲಿ ತುಂಬ ಕಷ್ಟ ಕೊಟ್ಟಿದ್ದೆ, ನನ್ನ ಫ್ಯಾಮಿಲಿಗೆ ಸಪೋರ್ಟ್ ಆಗಿ ನಿಂತರು. ಇದ್ದ ಬದ್ದ ಒಡವೆ ಗಿಡವೆ ಎಲ್ಲ ಮಾರಿದ್ದೀನಿ ನಾನು, ಯಾವುದು ಬಿಟ್ಟಿಲ್ಲ. ಬಟ್ ಆಗಲೂ ತಲೆಯಲ್ಲಿದ್ದು ಒಂದೇ, ಒಂದಿನ ನನಗೆ ಬರ್ಬೋದು ಬರುತ್ತೆ ನೋಡಿ ವೆಯ್ಟ್ ಮಾಡೋಣ ಅಂತೇಳಿ. ಕೇಳೂ ಇಲ್ಲ ನಾನು ಯಾರ ಹತ್ರನೂ ಕೇಳೂ ಇಲ್ಲ, ನನಗೊಂದು ಅವಕಾಶ ಕೊಡಿ, ನನಗೊಂದು ಸಿನಿಮಾ, ನಾನು ಒಳ್ಳೆ ಕಲಾವಿದೆ, ನನಗೊಂದು ಅವಕಾಶ ಕೊಡಿ ಅಂತ ಯಾರ ಹತ್ರ ಅದೇ ಕೇಳಿದೆ. ರಾಜೇಶ್ ಅವರು ನಾನು ನೋಡಿ ಕರೆದಿದ್ದೆ ಅಷ್ಟೇ, ನಾನು ಅವ್ರ ಹತ್ರ ಕೇಳಿದ್ದಲ್ಲ. ಸೊ ಅದೊಂದು ಮನಸ್ಸಲ್ಲಿ ಏನೋ ಗೊತ್ತಿಲ್ಲ, ಮೊದಲಿಂದ ಸ್ಟ್ರಾಂಗ್ ಆಗಿ ಒಂದು ಇತ್ತು ನನ್ನ ತಲೆಯಲ್ಲಿ, ಒಂದಿನ ಬರ್ಬೋದು ಖಂಡಿತ ಬರ್ಬೋದು ಅಂತ. ಸೊ ನಾನು ಆಸೆ ಪಟ್ಟಿದ್ದು ನನಗೆ ಸಿಕ್ಕುವಾಗ, ಅದು ನನಗೆ ಅದರ ಫಲ ಸಿಗಬೇಕಾದ್ರೆ ಒಂದು 20 ವರ್ಷ ವೇಟ್ ಮಾಡಿದೆ ನಾನು.
20 ಇಯರ್ಸ್ ಒಂದು ಕಲಾವಿದನಾಗಿ ಎಲ್ಲರ ಮುಂದೆ ಬರಬೇಕು ಅಂತ ಆಸೆ ಪಟ್ಟಿದ್ದು ಎಷ್ಟು ವರ್ಷಗಳ ಮೊದಲು, ಒಂದು ನನ್ನ 20ನೇ ವರ್ಷದಲ್ಲಿ ಐ ಥಿಂಕ್, ನನಗೆ ಒಂದು 20-21 ವರ್ಷ, ಬಟ್ ನನಗೆ ಸಿಕ್ಕಿದ್ದು ಅದು ನನ್ನ 40 ವರ್ಷ ಪ್ರಾಯದಲ್ಲಿ, 40 ವರ್ಷ ಆದಮೇಲೆ. ಇಲ್ಲ ಆ ಥರ ಏನಿಲ್ಲ, ಬೇಜಾರೇನಿಲ್ಲ. ಅದಕ್ಕೆ ನನಗೆ ಇವಾಗಲೂ ಸುಮಾರು ಜನ ಮೆಸೇಜ್ ಆಗ್ತಾರೆ, ಸುಮಾರು ಜನ ಕೇಳ್ತಾರೆ ಸರ್ ನನಗೊಂದು ಅವಕಾಶ ಇದ್ರೆ ಕೊಡಿ. ನಾನು ಅದೇ ಅವರಿಗೆ ಅಷ್ಟೇ ಹೇಳೋದು, ನಾನು ಅವಕಾಶ ನಿಮಗೆ ಕೊಡ್ಬೋದು, ಒಂದು ಸಿನಿಮಾಕ್ಕೆ ಮಾತ್ರ ಸಿಗುತ್ತೆ ಅದು ನಿಮಗೆ. ನಿಮಗೆ ಒಂದು ಟ್ಯಾಲೆಂಟ್ ಇರುತ್ತಲ್ಲ, ನಿಮ್ಮ ಟ್ಯಾಲೆಂಟ್ ಇದ್ದರೆ ನಿಮಗೆ ಒಂದು ಸಿನಿಮಾ ಅಲ್ಲ 100 ಸಿನಿಮಾ ಸಿಗುತ್ತೆ. ನಾನು ನಿಮ್ಮನ್ನು ರೆಫರ್ ಮಾಡಿ ಒಂದು ಸಿನಿಮಾದಲ್ಲಿ ನಿಮ್ಮದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ನಿಮಗೆ ಮುಂದೆ ಹೋಗ್ಬೋದು, ಇಲ್ಲಾಂದರೆ ಅಲ್ಲಿಗೆ ನಿಂತೋಗುತ್ತೆ ನಿಮ್ಮ ಜರ್ನಿ. ಅದಕ್ಕಿಂತ ನಿಮಗೆ ಬರುತ್ತೆ ಅವಕಾಶ, ವೇಟ್ ಮಾಡಿ, ಸಿಗುತ್ತೆ. ಪೆಟ್ಟುಗಳು ಸುಮಾರು ತಿನ್ನಬೇಕು, ಪೆಟ್ಟುಗಳು ಸುಮಾರು ತಿನ್ನಬೇಕು, ಆ ನೋವನ್ನು ಸಹಿಸೋ ಶಕ್ತಿ ಕೊಡಬೇಕು ನಮಗೆ. ಅದೆಲ್ಲ ಇದ್ದರೆ ಮಾತ್ರ ಒಬ್ಬ ಕಲಾವಿದ ಆಗಲಿಕ್ಕೆ ಸಾಧ್ಯ. ಸುಮ್ಮನೆ ಡೆಫಿನೆಟಾಗಿ ಆಗಲ್ಲ ಸರ್. ಕಲ್ಲು ಇದ್ದಾಗೆ ಒಂದು ಕಲ್ಲು, ಆ ಕಲ್ಲು ಒಂದು ಶಿಲ್ಪಿಗೆ ಸಿಕ್ಕಿದ್ರೆ ಹೇಗೆ ಅವ್ನು ಬಡಿತಾ 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 ಮೂರ್ತಿ ಆಗುತ್ತಲ್ಲ ಸರ್, ಆ ಮೂರ್ತಿ ಆ ಪೆಟ್ಟುಗಳನ್ನ ಸಹಿಸ್ಕೋಬೇಕು ನಾವು, ಅಷ್ಟು ಸಹಿಸುವಷ್ಟು ಸ್ಟ್ರಾಂಗ್ ಆಗಿ ನಾವು ನಿಲ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಈ ಒಂದು ಸಲ ಹೆಸರು ಬಂದ ತಕ್ಷಣ ಹೀರೋ ಆಗೋ ಅವಕಾಶ ಎಲ್ಲ ಬರುತ್ತೆ? ಇಲ್ಲ ಸರ್, ಆ್ಯಕ್ಚುಲಿ ಒಂದು 3 ವರ್ಷ ಮೊದಲೇ ಒಂದು 2-3 ಸಿನಿಮಾ ಬಂದಿತ್ತು, ಅಂದರೆ ಹೀರೋ ಅಂತ ಅಲ್ಲ ಬಟ್ ಆ ಸಬ್ಜೆಕ್ಟ್ ಹಂಗಿತ್ತು, ಕತೆನೇ ಒಂಥರ ಹೀರೋ ಇದ್ದಂಗೆ 2-3 ಸಿನಿಮಾ ಬಂದಿತ್ತು. ಬಟ್ ಗೊತ್ತಿಲ್ಲ, ಇವಾಗಲೂ ಒಬ್ಬರು ಟಚ್ಚಲ್ಲೇ ಇದ್ದಾರೆ, ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಅಂತೇಳಿ. ಬಟ್ ನಾನು ಅದೆಲ್ಲ ತಲೆ ನಂಗೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆಲ್ಲ. ಬಟ್ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಯಾವುದು ಓಕೆ ನಮಗೆ, ಒಳ್ಳೆ ಪಾತ್ರಗಳು ಸಿಗಬೇಕಷ್ಟೆ. ಬಟ್ ಪ್ರತಿ ಪಾತ್ರದಲ್ಲೂ ಬದಲಾವಣೆಗಳಿದ್ದರೆ ಒಳ್ಳೆಯದು. ಈಗ ಏನಾಗುತ್ತೆ ಅಂತ ಕೆಲವು ಸರ್ತಿ ಒಂದು ಪಾತ್ರದಲ್ಲಿ ನಾವು ಕ್ಲಿಕ್ ಆದ ಕೂಡಲೇ ಅದೇ ಥರದ ಪಾತ್ರಗಳು ಬರುತ್ತೆ. ಸುಮಾರು ರಿಜೆಕ್ಟ್ ಮಾಡಿದ್ದೀನಿ, ನಿಜ ಹೇಳಬೇಕಂದ್ರೆ ನಾನು ರಿಜೆಕ್ಟ್ ಮಾಡಿದ್ದೆ. ಒಂದು ಮೊಟ್ಟೆ ಕಥೆ ಆದಮೇಲೆ ನನಗೆ ಪಿಯೋನ್ ಪಾತ್ರಗಳೇ ಸುಮಾರು ಬಂದಿತ್ತು. ಆದ್ರೂ ನಮ್ಮ ಹೊಟ್ಟೆಪಾಡಿಗೋಸ್ಕರ ಕೆಲವೊಂದು ಮಾಡಲೇಬೇಕು ನಾವು, ಬೇರೆ ಬೇರೆ ಸೋರ್ಸ್ ಯಾವುದಿಲ್ಲ ನಮಗೆ, ಬೇರೆ ಇನ್ಕಮ್ ಇಲ್ಲ, ಸೊ ಮಾಡಲೇಬೇಕಾಗುತ್ತೆ. ಮಾಡಿರೋ ಮೊದಲು ಮಾಡ್ತಿದ್ದೆ ಕೆಲಸನ ಬಿಟ್ಟಿದ್ದೀನಿ, ಈಗ ಮಾಡೋಕ್ಕಾಗಲ್ಲ. ಇಲ್ಲ ಅದೆಲ್ಲ ಇಲ್ಲ, ಅದನ್ನು ಬಿಟ್ಟೆ 4 ವರ್ಷ ಆಯ್ತು ಸರ್ ನಾನು. ಅಂದರೆ ಆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅದಕ್ಕೆ. ಮತ್ತು ನಮ್ಮ ಹುಡುಗರು ಹಾಗೆ ನಾವು ಈ ಕಡೆ ಬಂದರೆ ನಮ್ಮ ಬೆನ್ನಲ್ಲಿ ಅವ್ರು ಬರ್ತಾರೆ. ನಾವು ತೊಗೊಳ್ಳೋದು ಕಾಂಟ್ರಾಕ್ಟಲ್ಲಿ, ಸಂಬಳ ಆದರೆ ಓಕೆ, ಇಷ್ಟಕ್ಕೊಂದು ತೊಗೊಂಡಿರ್ತೀವಿ, ಇಷ್ಟಕ್ಕೆ ಮುಗಿಸ್ತೀವಿ ಅಂತೇಳಿ. ಸೊ ಅದರಲ್ಲಿ ಮುಗಿಸೋಕ್ಕಾಗಲ್ಲ, ಆ ಟೈಮಿಗೆ ಆ ದುಡ್ಡಲ್ಲಿ ಮುಗಿಸೋಕ್ಕಾಗಲ್ಲ. ಸೊ ನಾಟಕ ದುಡ್ಡು ಅದಕ್ಕೆ ಕೊಟ್ಟಿದ್ದಿದೆ ನಾನು, ಆ ಥರ ಅದು ದುಡ್ಡಾಕಿ ಕೆಲಸ ಮುಗಿಸಿ ಫಿನಿಷ್ ಮಾಡಿದ್ದಿದೆ. ಸೊ ಆಮೇಲೆ ನನಗೆ ಆಯಿತು ಸುಮ್ಮನೆ ಇದೆಲ್ಲ ರಿಸ್ಕಿ ಅಲ್ವಾ, ಸೊ ನೀವೇ ಮಾಡಿ. ಸೊ ನಾಟಕದಲ್ಲಿ ಈಗಲೂ ಇದ್ದಾನೆ ಸರ್, ಈಗಲೂ ಇದ್ದಾನೆ, ಮಾಡಲೇಬೇಕು ಸರ್, ಬಿಕಾಸ್ ನನ್ನ ಒಂದು ಇಷ್ಟವಾದ ಕ್ಷೇತ್ರ ಅದು, ನಾಟಕ ನನಗೊಂದು ಇಷ್ಟವಾದ ಕ್ಷೇತ್ರ, ಅಷ್ಟು ಬೇಗ ಬಿಡಲಿಕ್ಕೆ ಮನಸ್ಸಿಲ್ಲ ನನಗೆ. ಆ್ಯಂಡ್ ಜನರ ಒಡನಾಟ ತುಂಬ ಹತ್ತಿರ ಇರುತ್ತೆ ಅದರಲ್ಲಿ, ನನಗೆ ಅದಿಷ್ಟ ಆ್ಯಕ್ಚುಲಿ. ಜನರಲ್ಲಿ ತುಂಬ ಹತ್ತಿರ ಇರೋದು, ಅವ್ರ ಥರ ಮಾತಾಡ್ಕೊಳ್ಳೋದು ತುಂಬ ಹತ್ತಿರ ಆಗ್ತೀವಲ್ಲ ಅವರಿಗೆ, ಸೊ ಅದು ತುಂಬ ಇಷ್ಟ ನನಗೆ. ಸೊ ನಾನು ದೂರ ಇದ್ರೂ ಕೆಲಸಲ ಆ ಬಾಂಡಿಂಗ್ ತಪ್ಪುತ್ತೆ ಅನ್ನೋ ಭಯನೂ ಇದೆ, ಜನರಿಂದ ದೂರ ಆಗ್ತೇನೆ ಅನ್ನುವಂಥದ್ದು. ಮುಂದುವರಿಸ್ತೀನಿ, ನನಗೆ ಎಷ್ಟು ಸಮಯ ಆಗುತ್ತೋ ಆ ಲೆವೆಲ್ಗೆ ಬ್ಯುಸಿ ಆದರೆ ಮತ್ತೆ ಗೊತ್ತಿಲ್ಲ ನನಗೆ, ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಬಟ್ ಅಲ್ಲಿವರೆಗೆ ಡೆಫಿನೆಟಾಗಿ ಮಾಡ್ತೀನಿ. ನಿರ್ದೇಶನ ಮಾಡಬೇಕು, ಡೈರೆಕ್ಷನ್ನು, ಅದೇ ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಖಂಡಿತವಾಗ್ಲೂ ಆಸೆ ಇದೆ. ಬಟ್ ಅದಕ್ಕೆ ಒಂದು ಒಳ್ಳೆ ಕತೆ ಸಿಗಬೇಕು, ಕತೆ ನಾವು ಕತೆ ಹುಟ್ಟಬೇಕು, ಸ್ಪೆಷಲಿ ನಮಗೆ ಕತೆ ಒಂದು ಇದೇ ಥರ ಕತೆ ಅಂತ ಅಲ್ಲ, ನಾವು ನೋಡಿದಾಗ ಎಲ್ಲೋ ಅನಿಸ್ಬೇಕು ಇದು ಚೆನ್ನಾಗಿದೆ ಅನ್ನೋ ಕತೆ ಮಾಡಿಕೊಂಡು ಸಿನಿಮಾ ಮಾಡ್ಬೋದು ಅಂತ. ಸೊ ಅದು ಅನಿಸಿದಾಗ ಮಾತ್ರ ಒಂದು ಸಿನಿಮಾ ಮಾಡಲಿಕ್ಕೆ ಸಾಧ್ಯ. ನೋಡೋಣ, ಗೊತ್ತಿಲ್ಲ, ಡೈರೆಕ್ಷನ್ಗೆ ಆ್ಯಕ್ಚುಲಿ ಬಂದಿತ್ತು ನನಗೆ ಒಂದು ಸಿನಿಮಾಕ್ಕೆ, ಬೇರೆ ಸಿನಿಮಾಕ್ಕೆ, ಬಟ್ ನಾನು ಇಲ್ಲ ಅಂದೆ, ಮಾಡಲ್ಲ, ನನಗೆ ಅಷ್ಟು ನಾಲೆಜ್ ಇಲ್ಲ. ಈಗ ನಾನು ಕಲಾವಿದನಾಗಿ ಪರ್ಫಾರ್ಮೆನ್ಸ್ ತೆಗಿಬೋದು ಬೇರೆಯವ್ರ ಹತ್ರ, ಬಟ್ ಟೆಕ್ನಿಕಲಿ ನಾನು ಸ್ಟ್ರಾಂಗ್ ಇಲ್ಲ, ನಂಗೆ ಗೊತ್ತಿಲ್ಲ ಟೆಕ್ನಿಕಲಿ. ಒಂದಷ್ಟು ವಿಚಾರ ನನ್ನ ಒಂದು 20% 25% ಗೊತ್ತಿರ್ಬೋದು ನನಗೆ. ಬಟ್ ನನಗೆ 100 ವರ್ಷ ಕಲಿಬೇಕಂತಲ್ಲ, ಬಟ್ ನನಗೆ ಅನಿಸ್ಬೇಕು ನಾನು ಟೆಕ್ನಿಕಲಿ ಓಕೆ, ನಾನು ಸ್ಟ್ರಾಂಗ್ ಇದ್ದೀನಿ, ಈಗ ನಾನು ಸಿನಿಮಾ ಮಾಡ್ಬೋದು ಅಂತೇಳಿ, ಆ ಟೈಮಲ್ಲಿ ನಾನು ಡೈರೆಕ್ಷನ್ ಮಾಡ್ಬೋದು. ಇವರು ನಮ್ಮ ಅಮ್ಮ, ಹೆಸರು ಗಿರಿಜಾ ಅಂತ. ಇದು ನನ್ನ ದೊಡ್ಡ ಮಗ ಪ್ರತೀಕ್, ಇದು ನನ್ನ ಚಿಕ್ಕ ಮಗ ಖುಷಿತ್, ಇದು ನನ್ನ ವೈಫ್ ಜ್ಯೋತಿ, ಜ್ಯೋತಿ ಪ್ರಕಾಶ್. ಮಗ ಬಗ್ಗೆ ಎಲ್ಲ ಗೊತ್ತಲ್ಲ, ನೀವೆಲ್ಲ ನೋಡಿದ್ರಿ ಅಲ್ಲ, ಅದೇ ಒಂದು ಸಂತೋಷ. ನನ್ನ ಆಸೆ ಕೂಡ ಹಾಗೆ ಇತ್ತು, ಒಂದು ಕಲಾವಿದ ಆಗಿ ಅವನ ನೋಡುವ ಚಂದ ಎಲ್ಲ ನನಗೆ ಭಾಗ್ಯ ಸಿಗಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ಆಯಿತು, ಇನ್ನೂ ಮೇಲೆ ಮೇಲೆ ಬರಬೇಕು ಅಂತ. ಇನ್ನೊಂದು ಮನೆ ಕಟ್ಟಿ ಮನೆ ಕಟ್ಟಲಿಕ್ಕಿಲ್ಲ, ಕಟ್ಟಾಗಿಲ್ಲ ಅಲ್ಲಿ 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 ನಿಂತಿದೆ. ಅದು ಬೇಗ ಆದರೆ ನಾಯಿ ಸಾಯಿದಕ್ಕೆ ಮುನ್ನೆ ಆಗಬೇಕು, ಎಲ್ಲ ನೋಡಬೇಕು ಅಂತ ಸಂತೋಷ. ಎಲ್ಲ ಮಕ್ಕಳು ಹಾಗೆ ಅವರವರು ಸ್ವಂತ ಮನೆ ಮಾಡಿ ಕೂತ್ಕೊಳ್ಬೇಕು, ಆಮೇಲೆ ನಾನು ಸಾಯಬೇಕು ಅಂತ. 4 ಹೆಣ್ಮಕ್ಳು ಇದ್ದಾರೆ, ಈಗ 2 ಗಂಡು ಮಕ್ಕಳು,
ನಿಮಗೊಂದು ದೊಡ್ಡವನಿಗೊಂದು ತುಂಬ ಇವನು ಲಾಸ್ಟ್ನವನು ನಾಳು ಹೆಣ್ಮಕ್ಕಳಿನ ನಂತರ ಇವನು ಮಂಗಳೂರಿಗೆ ಬಂದ್ವಿ ತುಂಬ ಒಳ್ಳೆಯ ಭೂಮಿ ಇದು ಬಹಳ ಒಳ್ಳೆಯ ಒಂದು ಕರಾವಳಿಯ ನಾವು ಈ ಸೀಮೆಗೆ ಬಂದ್ವಿ ತುಂಬ ಸಂತೋಷ ಆಯ್ತು ಸ್ನೇಹಿತರೆ ನಾನು ಬಹಳ ಮುಕ್ತವಾಗಿ ಹೇಳ್ತೀನಿ ನಾನು ಪ್ರಕಾಶ್ ತುಂಬಿನಡ್ ಸರ್ಗೆ ಎರಡು ದಿವಸದ ಹಿಂದೆ ಸರ್ ನಿಮ್ಮ ಇಂಟರ್ವ್ಯೂ ಬೇಕು ಅಂತಂದರೆ ಹೌದಾ ಯಾವಾಗ ಬರ್ತೀರಿ ಅಷ್ಟು ಮುಗ್ಧವಾಗಿ ನಾನು ಅಂದ್ಕೊಂಡೇ ಇಲ್ಲ ಆ ಥರ ಒಂದು ರಿಯಾಕ್ಷನ್ ಕೊಡ್ತಾರೆ ಸರ್ ಅಂತೇಳಿ ಹೌದಾ ಯಾವಾಗ ಬರ್ತೀರಿ ನಾನು ತುಂಬ ಬ್ಯುಸಿ ಇದ್ದಾರೆ ಕಾಂತಾರ ತುಂಬ ದೊಡ್ಡ ಅಲೆ ಇದೆ ತುಂಬ ಚೆನ್ನಾಗಿ ಓಡ್ತಾ ಇದೆ ಎಷ್ಟು ಬ್ಯುಸಿ ಇದ್ದಾರೆ ಎಷ್ಟು ಪ್ರೆಸ್ ಮೀಟ್ ಇದೆಯೋ ಅಥವಾ ಎಷ್ಟು ಸಿನಿಮಾಗಳಲ್ಲಿ ಇದೆ ನೋಡಿ ಅದರ ಮಧ್ಯೆ ಇದೆ ಚಿಕ್ಕ ಪುಟ್ಟ ಇದೆ ಸಂದರ್ಶನಗಳು ಚೇತನ್ ಅವ್ರದ್ದು ಒಂದು ಬೇರೆ ಆಯ್ತಲ್ವಾ ಹಾಗೆ ತುಂಬ ಸರಳವಾಗಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಸ್ನೇಹಿತರೆ ಈ ಕಾಂತಾರದಲ್ಲಿ ನಟಿಸಿರುವಂಥ ಅನೇಕರ ಸಂದರ್ಶನ ಬರುತ್ತೆ ಆದರೆ ನಾನು ಕರೆ ಮಾಡಿರೋದು ಸರ್ ಒಬ್ರಿಗೇನೆ ಉಳಿದವ್ರು ಅಷ್ಟು ಜನಕ್ಕೂ ಸರ್ ಇವರೆಲ್ಲ ಬೇಕಲ್ಲ ಅಂದರೆ ಅವರೇ ಕೋಆರ್ಡಿನೇಟ್ ಮಾಡಿ ಮಾಡಿಕೊಟ್ಟಿದ್ದಾರೆ ಒಂಥರ ನಮ್ಮ ಮ್ಯಾನೇಜರ್ ಥರ ಮಾಡಿದ್ರು ಸರ್ ನಿಮ್ಮ ಸರಳತೆಗೆ ನಾನು ನಿಮ್ಗೆ ಭಾಳ ಧನ್ಯವಾದ ಹೇಳ್ತೀನಿ ಸರ್ ಹ್ಯಾಟ್ಸ್ ಆಫ್ ಟು ಯು ಬಹುಶಃ ಒಬ್ಬ ಕಲಾವಿದನಿಗೆ ಇರಬೇಕಂದ್ರೆ ಭಾಳ ದೊಡ್ಡ ಗುಣ ಏನಂತಂದರೆ ಸರಳತೆ ಮತ್ತು ಪ್ರಾಮಾಣಿಕತೆ ಅದು ನಮ್ಮ ಪ್ರಕಾಶ್ ತುಂಬಿನಡಿ ಸರಿಗಿದೆ ಅವ್ರ ಮನೆಗೆ ನಮ್ಮನ್ನು ಕರೆಸಿ ನಾನು ನಮ್ಮ ವೈಫ್ ಸವಿತಾ ಇಬ್ಬರು ಬಂದ್ವಿ ನಾವು ಇಬ್ಬರು ನೋಡಲೇಬೇಕು ಅವ್ರನ್ನಂತೇಳಿ ಬಂದ್ವಿ ಭಾಳ ಸಂತೋಷ ಆಯಿತು ಅವ್ರ ಆತಿಥ್ಯಕ್ಕೆ ಅವ್ರ ಶ್ರೀಮತಿ ಅವ್ರಿಗೆ ಅವ್ರ ತಾಯಿಯವ್ರಿಗೆ ಅವ್ರ ಮಕ್ಕಳಿಗೆಲ್ಲರಿಗೂ ಧನ್ಯವಾದ ಕಲಾವಿದರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಅಂತ ಕೇಳ್ತೀನಿ ಕಲಾ ಮಾಧ್ಯಮ ನೋಡಿದೆ ನಾನು ನೀವು ಕಾಲ್ ಮಾಡಿದ ಮೇಲೆ ಒಂದಷ್ಟು ಇಂಟರ್ವ್ಯೂಗಳು ನೋಡಿದೆ ನಿಮ್ಮ ಕಲಾ ಮಾಧ್ಯಮದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸ್ಪೆಷಲಿ ಕಲಾವಿದರಿಗೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ಸ್ ಇವಾಗ ಮಾಡ್ತಾ ಇದ್ದೀರಾ ನಿಮಗೂ ಒಳ್ಳೆಯದಾಗಲಿ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಲಿ ನಿಮ್ಗೆ ಇಡೀ ಗ್ಲೋಬಲಲ್ಲಿ ನಿಮ್ಮ ಇಡೀ ಕಲಾ ಮಾಧ್ಯಮ ನೋಡುವಂತಾಗಲಿ ಅಂತ ಈ ಮೂಲಕ ಹಾರೈಸ್ತೀನಿ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ